ನಮಸ್ಕಾರ, ವಿಜೇಂದ್ರ ಡಿ ಟಿ ಅಂತ ಸರ್, ಬಿಜೆಪಿ ಯುವ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯ. ಸರ್, ಇತ್ತೀಚಿನ ದಿನಗಳಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಅಥವಾ ಜಿಲ್ಲಾ ಪಂಚಾಯತಿ ಸದಸ್ಯ ಆದ ತಕ್ಷಣ ಅವ್ರು ನಡೆಯೋಕ್ಕಾಗೋದಿಲ್ಲ, ಅಂದರೆ ಯಾವುದೇ ಪಕ್ಷ ಆಗಿರ್ಬೋದು. ತಾವು ಒಬ್ಬ ವಿಧಾನ ಪರಿಷತ್ ಸದಸ್ಯರು ಸರ್, ಜೊತೆಗೆ ಇಂದಿನ ದಿನಗಳಲ್ಲಿ ಸಭಾನಾಯಕರಿದ್ದೀರಿ, ಜೊತೆಗೆ ಇಂದಿನ ದಿನಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಬಹುದೊಡ್ಡ ಖಾತೆಯನ್ನು ನಿಭಾಯಿಸಿದ್ದೀರಾ. ನಿಮ್ಮ ಸರಳತೆ ಗುಟ್ಟೇನು ಸರ್? ಮತ್ತು ಇನ್ನೊಂದು ಕ್ವಶನ್ ಏನು ಅಂದರೆ, ನಾವೆಲ್ಲ ಇಲ್ಲಿ ಬೇರೆ ಬೇರೆ ಪಕ್ಷದಿಂದ ಬಂದಿದ್ದೀವಿ ಸರ್, ಕಾಂಗ್ರೆಸ್ ಅವರು ಇದ್ದಾರೆ, ಜೆ ಡಿ ಎಸ್ ಅವರು ಇದ್ದಾರೆ, ಎಲ್ಲ ಯುವಕರಿದ್ದೀವಿ ಸರ್. ನಿಮ್ಮ ಒಂದು ನಮಗೆಲ್ಲ ರಾಜಕೀಯವಾಗಿ ಏನು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಸರ್? ಸರಳತೆ ಗುಟ್ಟೇನು, ನನಗೆ ಹೇಳೋದು ರಾಜಕಾರಣಿಗಳು ಇರಬೇಕಾಗಿರೋದು ಹಂಗೆ ರೀ, ನೀವು ಹೆಂಗೆ ಹಿಂಗೆ ಹಾಕಿದ್ದೀರಿ ಅಂತ ಕೇಳಿದ್ರೆ ರಾಜಕಾರಣಿ ಹಂಗೆ ಇರ್ಬೇಕು ಸರ್. ಆದರೆ ಅವ್ರು ಹಂಗೆ ಇರ್ಲಿಕ್ಕೆ ಕಾರಣ ಏನು ಅಂತ? ಹಾಗೇನಿಲ್ಲ, ಗುಟ್ಟು ಇಲ್ಲ ಪಟ್ಟು ಇಲ್ಲ, ನಾವಿರೋದು ಹೀಗೆ, ಅದರಲ್ಲಿ ಏನಿಲ್ಲ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ತಿಳ್ಕೊಳ್ಬೇಕಾದ ತುಂಬ ವ್ಯವಸ್ಥೆಗಳಿದೆ. ಜಗನ್ನಾಥರಾವ್ ಜೋಶಿಯವರು ವಿಧಾನಸೌಧದಲ್ಲಿ ಶಾಸಕರನ್ನು ಉದ್ದೇಶಿಸಿ ಒಂದು ಮಾತಾಡುವಂಥ ಅವಕಾಶ ಸಿಗ್ತವರಿಗೆ. ಸಾಮಾನ್ಯವಾಗಿ ನಾವು ಶಾಸಕರನ್ನ ಏನಂತ ಕರಿತೇವೆ ಅಂದರೆ, ಮಾನ್ಯ ಶಾಸಕರು, ಗೌರವಾನ್ವಿತ ಶಾಸಕರು ಅಂತ ನಾವು ಕರಿತೇವೆ, ರೂಢಿ, ಹೊರಪ್ರಪಂಚದಲ್ಲಿರುವಂಥ ರೂಢಿ. ಜಗನ್ನಾಥರಾವ್ ಜೋಶಿಯವರು, ಕಾಂಗ್ರೆಸ್ಸು ಆವಾಗ ಜನತಾ ದಳ ಇರಬೇಕು, ಜನತಾ ದಳ ಬಿ ಜೆ ಪಿ ಎಲ್ಲ ಶಾಸಕರನ್ನ ಕರೆದದ್ದು ಎಲ್ಲ ಮಕ್ಕಳರ ಅಂತೇಳಿ, ಎಲ್ಲ ಮಕ್ಕಳರ ಅಂತೇಳಿ ಎಷ್ಟು ದೊಡ್ಡವರು. ಅವ್ರು ಹೇಳ್ತಾರೆ ನಂತರ, ಎಲ್ಲ ಮಕ್ಕಳರ, ನಿಮಗಿಂತ ಯೋಗ್ಯರು, ನಿಮಗಿಂತ ಪ್ರಾಮಾಣಿಕರು, ನಿಮಗಿಂತ ರಾಷ್ಟ್ರಭಕ್ತರು, ನಿಮಗಿಂತ ವಿದ್ಯಾವಂತರು, ನಿಮಗಿಂತ ಬುದ್ಧಿವಂತರು, ಕೋಟ್ಯಾಂತರ ಜನ ಹೊರಗಿದ್ದಾರೆ. ಆದರೆ ಅದೃಷ್ಟದ ರೇಖೆ ಸರಿ ಇರೋದ್ರಿಂದ ನೀವು ವಿಧಾನಸೌಧದ ಒಳಗಿದ್ದೀರಿ. ಹಾಗಾಗಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರೆ ನಿಮ್ಮ ಗೌರವ ಹೆಚ್ಚುತ್ತೆ, ಇಲ್ಲದೇ ಇದ್ದರೆ ಇತಿಹಾಸದಲ್ಲಿ ನಿಮ್ಮ ಹೆಸರು ಉಳಿಯೋದಿಲ್ಲ ಅಂತಾರೆ. ಅಂಥ ಪಾರ್ಟಿಯ ಮುಖಂಡತ್ವ ಇಟ್ಕೊಂಡು ಬಂದವ್ರು ನಾವೆಲ್ಲ, ಅಂಥ ಪಾರ್ಟಿಯ ಮುಖಂಡತ್ವ ಇಟ್ಕೊಂಡು ಬಂದವ್ರು ನಾವು. ನಾವು ಸರಳವೂ ಇಲ್ಲ, ಪರಳವೂ ಇಲ್ಲ, ಹೇಗಿರಬೇಕು ಹಾಗಿದ್ದೇವೆ. ಹೀಗಿರೋದೇ ರಾಜಕಾರಣದಲ್ಲಿ ಸರಿ ಅಂತ ನನಗನ್ಸಿದೆ. ನನ್ನ ಲೋಕಾನುಭವದ ಪ್ರಕಾರ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೆ, ತಾಲೂಕು ಪಂಚಾಯತ್ ಸದಸ್ಯನಾಗಿದ್ದೆ ನನ್ನ ಪಾರ್ಟಿಯಿಂದ, ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೆ, ಎರಡು ಸಾರಿ ಅಸೆಂಬ್ಲಿ ನಿಂತಿದ್ದೆ, ನಾಲ್ಕು ಸಾರಿ ಎಮ್ ಎಲ್ ಸಿ ಆಗಲಿಕ್ಕೆ ಅವಕಾಶ ಆಯಿತು, ನಾಲ್ಕು ಸಾರಿ ಕ್ಯಾಬಿನೆಟ್, ನನಗೆ ಮೂರು ಸರ್ತಿ ಮಂತ್ರಿ ಆದೆ, ಒಂದು ಸರ್ತಿ ವಿರೋಧ ಪಕ್ಷ ನಾಯಕನಾದೆ. ಈಗ ನಾನು ಇನ್ನು 4.5 ವರ್ಷ ನನಗೆ ಎಮ್ ಎಲ್ ಸಿ ಅವಧಿಗಳಿದ್ದೆ. ಯೋಗಾನುಯೋಗ ಅಂತ ಹೇಳಿದರೆ ಈ ಕರ್ನಾಟಕ ರಾಜ್ಯದಲ್ಲಿ ಲೋಕಲ್ ಬಾಡಿ ಚುನಾವಣೆಯಲ್ಲಿ ಒಂದು ರೂಪಾಯಿನೂ ಖರ್ಚು ಮಾಡಿ ಯಾರಿಗೂ ಕೊಡದೆ, ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ತಾ ಇದ್ರು ಚಾಕ್ಲೇಟು ಕೊಟ್ಟಿಲ್ಲ ನೀನು ಅಂತೇಳಿ, ಒಂದು ಚಾಕ್ಲೇಟು ಕೊಟ್ಟು ಗೆದ್ದವಾದಿದ್ದರೆ ನಾನು. ಹಾಗಾಗಿ ರಾಜಕಾರಣಕ್ಕೆ ನಾನು ಸಾಲ ಮಾಡಿಕೊಳ್ಳಿಲ್ಲ ರಾಜಕಾರಣಕ್ಕೆ. ಇವತ್ತು ನೀವು ಯೋಚನೆ ಮಾಡಿ ನೋಡಿ, ಒಂದು ಎಮ್ ಎಲ್ ಎ ನಿಂತು ಸೋತವ ಗೆದ್ದವ 40 ಕೋಟಿ ಖರ್ಚು ಮಾಡಿದರೆ, ಸೋತವ 38 ಕೋಟಿ ಖರ್ಚು ಮಾಡಿರ್ತಾನೆ ಅಂತ ತಿಳ್ಕೊಂಡ್ರೆ ಅವ್ರು ಎಲ್ಲಿಂದ ತರೋದು ಆ ಹಣವನ್ನು? ಹಾಗಾಗಿ ನನಗೆ ಒಂದು ಸರ್ತಿ ನಾನು ಅವಿರೋಧವಾಗಿ ಆಯ್ಕೆ ಇದೆ, ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದೆ ಅಷ್ಟೇ, ಅವಿರೋಧವಾಗಿ ಆಯ್ಕೆ ಇದೆ. ಮಂಗಳೂರು ಜಿಲ್ಲಾಧಿಕಾರಿಗೆ 5,000 ರೂಪಾಯಿ ಡಿಪಾಸಿಟ್ ಕೊಟ್ಟಿದ್ದೆ, ಆ ಜಿಲ್ಲಾಧಿಕಾರಿ 5,000 ರೂಪಾಯಿ ಡಿಪಾಸಿಟ್ ನಂಗೆ ವಾಪಸ್ ಕೊಟ್ಟ. ಈ ಪೊನ್ನುರಾಜ್ ಅಂತ ಒಬ್ಬ ಅಧಿಕಾರಿ ಇದ್ರಲ್ಲ, ಆಗ ಡಿ ಸಿ ಆಗಿದ್ದರು, ವಾಪಸ್ ಕೊಟ್ಟ. ಆ ಬಾಗಿಲು ನಿಂತವನಿಗೆ 500 ರೂಪಾಯಿ ಕೊಟ್ಟಿದ್ದೆ ನಾನು, ಅದು ಬಿಟ್ಟರೆ 1 ರೂಪಾಯಿ ಖರ್ಚು ಮಾಡಿಲ್ಲ. ಈ ಯೋಗಗಳು ಕೆಲವರಿಗೆ ಬರ್ತದೆ, ಹಾಗೆ ಯೋಗ ಬಂದವರಲ್ಲಿ ನಾನೊಬ್ಬ, ನನ್ನ ಕೈಲಾದ ಮಟ್ಟಿಗೆ ದುಡಿಬೇಕು ಅಂತ ತೀರ್ಮಾನ ಮಾಡಿದೆ. ಈ ಖರ್ಚು ಮಾಡದೆ ಉಳಿದವರು ಎಲೆಕ್ಷನ್ಗೆ ಎಲ್ಲದಕ್ಕೆ ಆಗೋದಿಲ್ಲ ಅಲ್ವಾ? ಸಾಮಾನ್ಯವಾಗಿ ನಾಣಯ್ಯನವರು ಒಂದು ಮಾತು ಹೇಳ್ತಾ ಇದ್ರು, ನಾಣಯ್ಯ, ಎಮ್ ಸಿ ನಾಣಯ್ಯ, ಅವ್ರು ಭಾಳ ಸಂಸದೀಯ ಪಟುಗಳಲ್ಲಿ ನಾನು ಭಾಳ ಗೌರವ ಕೊಡೋರಲ್ಲಿ ಅವರೊಬ್ಬರು ಮಾತು ಹೇಳ್ತಾ ಇದ್ರು. ಪ್ರಜಾಪ್ರಭುತ್ವದಲ್ಲಿ ಶ್ರೇಷ್ಠ ಯಾವುದು ಅಂತೇಳಿ, ನ್ಯಾಯಾಂಗವ, ಕಾರ್ಯಾಂಗವ, ಶಾಸಕಾಂಗವ ಅಂತೇಳುವಂಥ ಚರ್ಚೆ. ನ್ಯಾಯಾಂಗ ತನ್ನದೇ ಆದ ಹಾದಿ ಬರುತ್ತೆ, ಕಾರ್ಯಾಂಗ ಅದೇ ರೀತಿ ಕೆಲಸ ಮಾಡುತ್ತೆ, ಶಾಸಕಾಂಗ ಹೊಣೆಗಾರಿಕೆಯಲ್ಲಿರುತ್ತೆ, ಇವೆಲ್ಲವೂ ಶ್ರೇಷ್ಠ. ಆದರೆ ಕಟ್ಟಕಡೆದಾಗಿ ಇವ್ರನ್ನೆಲ್ಲ ಆಯ್ಕೆ ಮಾಡುವವನು ಜನಾಂಗ ಮತದಾರ. ಆ ಮತದಾರ ತನ್ನ ಪ್ರಬುದ್ಧತೆಯನ್ನು ಬೆಳೆಸಿಕೊಂಡು ಉಳಿಸಿಕೊಂಡು ಒಂದು ರೂಪಾಯಿ ಅಪೇಕ್ಷೆಗಳಿಲ್ಲದೆ ಯಾವುದೇ ಲಾಭಾಕಾಂಕ್ಷೆಗಳು ಇಲ್ಲದೆ ಅತ್ಯಂತ ಯೋಗ್ಯನೊಬ್ಬನಿಗೆ ಮತ ಹಾಕಿದಾಗ ಆ ಪ್ರಜಾಪ್ರಭುತ್ವದ ಜೀವಂತಿಗೆ ಗಟ್ಟಿಯಾಗುತ್ತೆ ಅಂತೇಳಿ ನಾಣಯ್ಯನವರು ಹೇಳ್ತಾ ಇದ್ರು. ಹಾಗಾಗಿ ಹಣ ಖರ್ಚು ಮಾಡದಿರುವಂಥ ವಾತಾವರಣ ನಿರ್ಮಾಣ ಆಗಿ ವ್ಯಕ್ತಿಯೊಬ್ಬ ಆಯ್ಕೆ ಆದರೆ ಅವ ಭ್ರಷ್ಟಾಚಾರಿ ಆಗೋದಿಲ್ಲ ಅಂತ ನನಗನ್ಸುತ್ತೆ. ನಾನು ಭ್ರಷ್ಟಾಚಾರ ಮಾಡದೇ ಇದ್ದರೆ, ಈ ಜಗತ್ತಿನಲ್ಲಿ ಒಬ್ಬ ಭ್ರಷ್ಟಾಚಾರಿ ಕಡಿಮೆ ಆಗ್ತಾನೆ ಅಂತ ತಿಳ್ಕೊಂಡು ಕೆಲಸಗಳನ್ನು ಮಾಡಿದರೆ ಅದು ಎಲ್ಲಿವರೆಗೆ ಗುರಿ ಮುಟ್ಟತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನನಗೆ ಇಲ್ಲಿವರೆಗೆ ನನ್ನ ಪಾರ್ಟಿ ನನಗೆ ಅವಕಾಶ ಮಾಡಿಕೊಡ್ತು, ಪಾರ್ಟಿ ಅವಕಾಶ ಮಾಡಿಕೊಡ್ತು, ನನಗೆ ಗೆಲ್ಲಿಕ್ಕೆ ಅವಕಾಶಗಳಾಯಿತು. ಮುಂದೆ ಪರಿಸ್ಥಿತಿಗಳು ಯಾವ ರೀತಿ ಇರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆಗ ಹಣ ಬೇಕಾದಾಗ ನಾವು ಹಣವನ್ನೇ ಖರ್ಚು ಮಾಡುವ ಗುರಿ, 42 ಕೋಟಿಗೆ ನನ್ನೊಟ್ಟಿಗೆ ಲೋಕಲ್ ಬಾಡಿಯಿಂದ 42 ಕೋಟಿ ಖರ್ಚು ಮಾಡಿ ಗೆದ್ದವರಿದ್ದಾರೆ, 42 ಕೋಟಿ ಖರ್ಚು ಮಾಡಿದ್ದರು ಇದ್ದಾರೆ, ಲೆಕ್ಕ ತೆಗೆದುಬಿಟ್ಟೆವು, 42 ಕೋಟಿ ಖರ್ಚು ಮಾಡಿ ಗೆದ್ದಾರೆ. ದೂರದರ್ಶಿ ಸೋತವ 41 ಕೋಟಿ ಖರ್ಚು ಮಾಡಿದ್ದಾನೆ. ಅವನು ಎಲ್ಲಿಂದ ತರಬೇಕಲ್ಲ ಹಣ, ಕಡೆ ಸಂಗ್ರಹ ಮಾಡಬೇಕಲ್ಲ, ಎಲ್ಲಿಂದ?
ಇದು ರಾಜಕಾರಣ ತುಂಬ ಕೆಟ್ಟೋಗಲಿಕ್ಕೆ ಇದೂ ಒಂದು ಕಾರಣಗಳು. ಮುಂದೆ ಯಾವುದಾದ್ರೂ ಇದನ್ನು ಸುಧಾರಣೆ ಮಾಡಿದಾಗ ನಾವು ಖುಷಿ ಪಡೋಣ, ಅಲ್ಲಿವರೆಗೆ ಆಸೆ ಬಿಡಬೇಡಿ ಎಂದೆ. ಶ್ರೀನಿವಾಸ ಪೂಜಾರಿ, ಈ ಸಲ ರಿಸಲ್ಟ್ ಸೋಲಬಹುದು ಅಂತ ಏನಾದರೂ ನಿಮ್ಮ ಮಧ್ಯದಲ್ಲಿ ಚರ್ಚೆ ಆಗಿತ್ತೋ ಇಲ್ವೋ ಗೊತ್ತಿಲ್ಲ ನನಗೆ, ಬಟ್ 65-66 ಬರ್ತೀವಿ ಅಂತ ಅಂದ್ಕೊಂಡಿದ್ರ? ಇಲ್ಲ, ನಾವು 65 ಕಡಿಮೆಯಲ್ಲಿ ಸೋಲ್ತೇವೆ ಅಂತ ನಮಗನಿಸಿರಲಿಲ್ಲ. ನಮ್ಮ ಎಲ್ಲ ದೃಷ್ಟಿಯಿಂದ ನಾನು ಹೇಳಿದ್ದೆ ಸ್ಪಷ್ಟವಾಗಿ 120 ಬರುತ್ತೆ ನಮಗೆ, 120 ಬರುತ್ತೆ ನಮಗೆ, ಅವೆಲ್ಲ ಪೊಲಿಟಿಕಲ್. ಆದರೆ ನಮ್ಮ ಮನಸ್ಸೊಳಗೆ ಯಾವ ಕಾರಣಕ್ಕೂ 100 ಕಡಿಮೆ ಇಲ್ಲ ಅಂತ ಇತ್ತು ನಮ್ಮ ಮನಸ್ಸೊಳಗೆ, ವಾಸ್ತವಿಕವಾಗಿ ನಮ್ಮ ಮನಸ್ಸೊಳಗಿತ್ತು. ಆದರೆ ಈ ಗ್ಯಾರಂಟಿ ಯೋಜನೆ ಇದೆಯಲ್ಲ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಾವು ಹೆಚ್ಚು ಪರಿಣಾಮ ಬೀರಿಲ್ಲ, ಅದು ಬೇರೆ ಬೇರೆ ಕಾರಣ ಇರ್ಬೋದು. ನಾನು ಉತ್ತರ ಕನ್ನಡ ಜಿಲ್ಲೆ ಉಸ್ತುವಾರಿ ಮಂತ್ರಿ ಆಗಿದ್ದೆ, ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದೆ. ಒಬ್ಬಾಕೆ ಹೆಣ್ಮಗಳು ಬಂದು ಹೇಳ್ತಾಳೆ ಇಲ್ಲಿ ಕಾಂಗ್ರೆಸ್ ಕಚೇರಿ ಇಲ್ಲಿ ಅಂತೇಳಿ. ಯಾಕೆ ಕೇಳಿದರೆ ನನ್ನ ಎಲ್ಲ ಮನೆಯವರು ಅಕ್ಕಪಕ್ಕದವರಿಗೆ ಗ್ಯಾರಂಟಿ ಕಾರ್ಡ್ ಕೊಟ್ಟೋಗಿದ್ದಾರೆ, ನನಗೊಬ್ಬಳಿಗೆ ಕೊಟ್ಟಿಲ್ಲ, ಅದಕ್ಕೋಸ್ಕರ ತಗೊಂಡು ಬಂದು ನಾ ಇಟ್ಕೊಳ್ತೇನೆ ಅಂತೇಳಿ ನಾನು ಬಂದಿದ್ದೇನೆ. ಅಂದರೆ ಗ್ಯಾರಂಟಿ ಅಷ್ಟು ಪರಿಣಾಮ ಬೀರಿದೆ. ಒಂದು ತಂಡವಾಗಿ ಕಾಂಗ್ರೆಸ್ ಕೆಲಸ ಮಾಡಿದೆ. ಸಿದ್ದರಾಮಯ್ಯನವರು ಬೇಕೋ ಬೇಡೋ ನಿಮಗೆ ಅಂತ ಕೇಳಿ ಜನರಿಗೆ ವಿಶ್ವಾಸ ತುಂಬಿದ್ದಾರೆ. ರಾಜಕಾರಣಿ ಇವ್ರಿಗೆ ಏನು ಬೇಕಾದ್ರೂ ಇರ್ಬೋದು. ಉಪಮುಖ್ಯಮಂತ್ರಿ ಆಗಿರುವಂಥ DKC ಅವರು ಎಲ್ಲಿ ಬೇಕಾದರೂ ಹೋಗಿ ಫ್ರೀ ಅಂತ ಹೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಅದೇ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಜನರ ಮನಸ್ಸಲ್ಲಿ ಬಿತ್ತಲಿಕ್ಕೆ ಒಂದಿಷ್ಟು ವಿಶ್ವಾಸ ತುಂಬಲಿಕ್ಕೆ ಕಾರಣ ಆಗಿದೆ. ಫಲಿತಾಂಶ ಅವ್ರಿಗೆ ಪರವಾಗಿ ಬಂದಿದೆ. ಮೇಜರ್ ಕಾಂಗ್ರೆಸ್ 135 ಬರೋ ಗ್ಯಾರಂಟಿನೇ ಮೇಜರ್ ಕಾರಣ, ದೊಡ್ಡ ಕಾರಣ ಅಂತ ನನಗನ್ಸುತ್ತೆ. ಅವರು ಕೂಡ 135 ಬರ್ತದೆ ಅಂತ ನಂಬಿರ್ಲಿಕ್ಕಿಲ್ಲ. ಅವರು ಕೂಡ 135 ಬರ್ತದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. 136 ಅಂತ ಹೇಳಿದರು. ಇರ್ಬೋದು, ಆದರೆ ನನಗನ್ಸುತ್ತೆ ಇದೊಂದು ಗ್ಯಾರಂಟಿ ಅನ್ನೋದು ಬಹಳ ತಳಮಟ್ಟದಲ್ಲಿ ಕೆಲಸ ಮಾಡಿದೆ ಅಂತ ನನಗನ್ಸುತ್ತೆ. ನಿಮ್ಮ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ಇರಲಿಲ್ವಾ? ಸಹಜವಾಗಿ ಇದ್ದಿರ್ಬೋದು. ಸಹಜವಾಗಿ 100% ಯಾರಿಗೆ ಈಗ ನೀವು ಗ್ಯಾರಂಟಿ ತೊಗೊಂಡು 136 ಸೀಟ್ ಫಲಿತಾಂಶ ಬಂದ ನಂತರ ಕಾಂಗ್ರೆಸ್ ಅವರು ಇವತ್ತು ಎಲೆಕ್ಷನ್ಗೆ ಹೋಗಿದ್ರೆ ಅಷ್ಟೇ ಬರ್ತಾರೆ ಕೇಳಿದ್ರೆ ಸುಲಭ ಅಲ್ಲ, ಕಷ್ಟ ಸುಲಭ ಇಲ್ಲ, ನನ್ನ ದೃಷ್ಟಿಯಲ್ಲಿ ಸುಲಭ ಇಲ್ಲ. ಹಾಗಾಗಿ ಆಡಳಿತ ವಿರೋಧಿ ಅದೇ ಅಲ್ಲೇ ಎಲ್ಲೋ ಬೀಸುತ್ತೆ. ಆದರೆ ಗ್ಯಾರಂಟಿ ನಮ್ಮನ್ನು ಭಾಳ ಫಲಿತಾಂಶದಲ್ಲಿ ಏರ್ಪೇರು ಮಾಡ್ತು ಅಂತ ಅನಿಸುತ್ತೆ ನನಗೆ. ಅದರ ಜೊತೆಗೆ ನಿಮ್ಮ ವಿರುದ್ಧ 40% ಆರೋಪ ಬಂತು, PCM ಕ್ಯಾಂಪೇನ್ ಆಯಿತು. 40% ಅದನ್ನು ನೀವು ಸಮರ್ಥವಾಗಿ ಅಲ್ಲ BJP ಅದನ್ನು ಎದುರಿಸ್ತಾ ಅಲ್ಲ ಅಲ್ಲ ಸರಿ 40% ಆರೋಪ ಬಂತು ನಮ್ಮ ಮೇಲೆ, 40% ತಗೊಂಡಿದ್ದಾರೆ ಅಂತ ಆರೋಪ ಬಂತು. ಸದನದಲ್ಲಿ ನಾನು ಹೇಳಿದೆ 40% ಅಲ್ಲ, 0.5% ಇದ್ದರೆ. ಯಾರಿಗೆ ಹೇಳಿದೆ 40% ಸದನದಲ್ಲಿ ನಾನು ಹೇಳಿದೆ, ಸಭಾನಾಯಕನಾಗಿ ಹೇಳಿದೆ, ಮಂತ್ರಿಯಾಗಿ ಹೇಳಿದೆ. 40% ಅಲ್ಲ, ನನ್ನ ಇಲಾಖೆ 28,000 crore ಇರುವಂಥ ಇಲಾಖೆ, 0.5% ತಕ್ಕೊಟ್ರೆ ಮತ್ತೆ ನೀವು ಇದಕ್ಕೆ ಸಾಕ್ಷಿ ತೋರಿಸಿ ಅಂತ ಹೇಳೋದಿಲ್ಲ. ರಾಜಕಾರಣದಲ್ಲಿ ಸಾಕ್ಷಿ ತೋರಿಸಿ ಅಂತೇವೆ ನಾವು. ನಮ್ಮೆಲ್ಲ ಯಾರು ದೂರ ಎಳ್ಕೊಳ್ರೆ ಸಾಕ್ಷಿ ತಗೊಂಡು ಬಾ ಅಂತ ಹೇಳ್ತೇವೆ ನಾವು. ನಾವು ಯಾರ ಮೇಲೆ ದೂರ ಎಳ್ಕೊಳ್ಳೋ ಅವ್ರು ಅದೇ ರೀತಿ ಹೇಳ್ತಾರೆ, ಸಾಕ್ಷಿ ತಗೊಂಡು ಬಾ ಅಂತಾರೆ. ನಾನು ಹೇಳಿದೆ ನೀವು ಸಾಕ್ಷಿ ಬೇಡ ಮರೆ, ಆತ್ಮಸಾಕ್ಷಿ ಕೊಡಿ ಸಾಕು, 0.5% ಇದೆ ಅಂತೇಳಿ ನಾನು ಒಪ್ಕೊಳ್ತೇನೆ ಅಂತ ಹೇಳಿದೆ. ಯಾರು ಸದನದಲ್ಲಿ ಬೇರೆ ಯಾರು ಮಾತಾಡಿಲ್ಲ, ಯಾರು ವಿರೋಧ ಪಕ್ಷವರು ಮಾತಾಡಿಲ್ಲ ಇದನ್ನು ವಿನಾಕಾರಣ ನಾವು ಯಾರ ಬಗ್ಗೆ ಯಾರು ಮಾತಾಡಿಲ್ಲ. ಹಾಗಾಗಿ ಹೇಳಿದೆ ನಾನು, ನೀವು ನಂಗೆ ಹೇಳಲಿಕ್ಕೆ ಬಿಡುದಿಲ್ಲ. ಈಗ ಏನಾಗಿದೆ, ನಾವು ಅದನ್ನು ಗಂಭೀರವಾಗಿ ತಗೊಂಡಿರಲಿಲ್ಲ. 40% ಅನ್ನೋ ಒಂದು ರಾಜಕೀಯ ಆರೋಪ ಅಂತ ನಾವು ಮಾಡಿಬಿಟ್ಟೇವೆ. ಅದು ಯಾವ ಅಪೇಕ್ಷೆಯೂ ಇಲ್ಲದೆ ನಮ್ಗೆ ಓಟ್ ಹಾಕುವವ್ರ ಮೇಲೆ ಪರಿಣಾಮ ಬೀರ್ತು. ಈ ಆಶೆ ಇದ್ದವ್ರ ಮೇಲಲ್ಲ, ನಮ್ಮನ್ನು ವಿರೋಧಿಸೋರ ಮೇಲಲ್ಲ, ಏನೂ ಅಲ್ಲ, BJPಗೋಸ್ಕರ ಓಟ್ ಹಾಕ್ತೇನೆ ಅನ್ನುವಂಥ ಮಾನಸಿಕತೆ ಇರುವಂಥ ಅನೇಕ ವಿದ್ಯಾವಂತರು, BJP ಬಗ್ಗೆ ಅಭಿಮಾನ ಇದ್ದವರು, ಒಂದೆರಡು ಜನರಿಗೆ ಮನಸ್ಸಿಗೆ ನೋವಾಯಿತು, ಅದು ನಮ್ಗೆ ಗೊತ್ತೇ ಆಗಿಲ್ಲ. ನನಗನ್ಸೋದು ಈಗ ಯಾಕಂದ್ರೆ ನಾವು ಅದೊಂದು ರಾಜಕೀಯ ಟೀಕೆ ಬಿಡಿ, 40% 60% ಅವಾಗ ನೀನು ಸಾಕ್ಷಿ ತಗೊಂಡು ಅಂತ ಹೇಳ್ತಾ ಇದ್ದೀವಿ ನಾವು. ನಾವ್ಯಾರು ಅದನ್ನು ಅಷ್ಟು ಗಂಭೀರವಾಗಿ ತಗೊಂಡಿಲ್ಲ ಅಂತ ನನಗನ್ಸುತ್ತೆ. ಅದನ್ನೇ ನಾವೊಂದು ಕ್ಯಾಂಪೇನ್ ಮಾಡಿ ನಾವು ಹೇಳಿ ನೋಡೋಣ ಬನ್ನಿ ಅಂತ ಹೇಳಿದರೆ, ಚರ್ಚೆ ಮಾಡೋಣ ಅಂತ ಹೇಳಿದ್ರೆ ಜನಮಾನಸದಲ್ಲಿ ಎಲ್ಲ ಒಂದು ರೀತಿಯಲ್ಲಿ ವಿಶ್ವಾಸ ಮೂಡ್ತಾ ಇತ್ತು. ನಮಗೋಸ್ಕರ 1 rupee ತಗೊಳ್ಳದೆ ಕೆಲಸ ಮಾಡುವಂಥ ಜನರ ಮೇಲೆ ಅದು ಪರಿಣಾಮ ಬೀರುತ್ತೆ ಬೀರಿದೆ ಅಂತ ನಮಗೀಗ ಅರ್ಥ ಆಗಿದೆ. ಆ ಕಾರಣಕ್ಕೆ ನಾವು ಎಡವಿದ್ದೇವೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದ್ದು ಇಲೆಕ್ಷನ್ ಮೇಲೆ ಪ್ರಭಾವ ಬೀರ್ತಾ? ಸ್ವಾಭಾವಿಕವಾಗಿ ನಮಗಿಂತ ದೊಡ್ಡವರು ಮಾಡುವಂಥ ನಿರ್ಧಾರಗಳು ಅಲ್ಲ, ಪ್ರಭಾವ ಬೀರ್ತಾ ಅಲ್ಲ, ಅಭಿಪ್ರಾಯ ಕೇಳಿ ನಿರ್ಧಾರಗಳು. ಆದರೆ ಯಡಿಯೂರಪ್ಪನವ್ರು ಏನು ಹೇಳ್ತಾರೆ, ನಾನು ಸ್ವಯಂ ಪ್ರಯತ್ನವಾಗಿ ಇಳಿದುಬಿಟ್ಟಿದ್ದೇನೆ ಪಾರ್ಟಿ ಗೆಲ್ಲಬೇಕು, ನಾನು ಹೋರಾಟ ಮಾಡ್ತೇನೆ, ಅಧಿಕಾರಕ್ಕೆ ತಂದೆ ತರ್ತೇನೆ ಅಂತ ಹೇಳಿದ್ದಾರೆ. ಅಲ್ಲೋ ಎಲ್ಲೋ ಒಂದರಷ್ಟು ಚರ್ಚೆ ಕಾರಣ ಆಗಿರ್ಬೋದು ಗೊತ್ತಿಲ್ಲ ನನಗೆ, ಅದೊಂದೇ ಅಂತೇಳಿ ಅದೊಂದೇ ಪರಿಣಾಮ ಆಗಿದೆ ಅಂತ ನಂಗೆ ಅನಿಸಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.